ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯ ರವಿ ರಿಷಿಕಾ ಲಾಗ್. ಇವತ್ತು ನಾನು ಟೊಮೆಟೊ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನು ಸನ್ಫ್ಲವರ್ ರಿಫೈನ್ಡ್ ಆಯಿಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ನಾನು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನ ಬೇಳೆ, ಒನ್ ಟೀ ಸ್ಪೂನ್ ಅಷ್ಟು ಹಾಕಿದ್ದೇನೆ. ಹಾಗೆಯೇ ಸಾಸಿವೆ, ಸೊ ಒನ್ ಟೀ ಸ್ಪೂನ್ ಅಷ್ಟು ಜೀರಿಗೆ, ಇಷ್ಟು ಹಾಕಿ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ, ಅಂದರೆ ಸಾಸಿವೆ ಎಲ್ಲ ಹೊಡೆದೋಗ್ಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೇನೆ. ಇದು ನಾವು ಸ್ಟೋರೇಜ್ ಮಾಡ್ಕೊಂಡು ಇಟ್ಕೋಬಹುದು, ಒಂದು ವೀಕ್ವರೆಗೆ ನಾವು ಇಟ್ಕೋಬಹುದು ಸ್ಟೋರೇಜ್ ಮಾಡಿಕೊಂಡು. ಅದಕ್ಕೋಸ್ಕರ ಇವಾಗ ನಾನು ಇದಕ್ಕೆ ಆನಿಯನ್ ಹಾಕ್ತಾ ಇದ್ದೀನಿ, ಹಾಗೇನೆ ಕರಿ ಲೀಫ್ಸ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಈರುಳ್ಳಿ. ಹಾಗೇನೆ ಬೆಳ್ಳುಳ್ಳಿನ ನಾನು ಸ್ವಲ್ಪ ಮಿಕ್ಸ್ಚರ್ಗೆ ಹಾಕಿಟ್ಕೊಂಡಿದ್ದೆ. ಇದರದ್ದು ನಾನು ಸಿಪ್ಪೆನ ತೆಗೆದು ಹೀಗೆ ವಾಶ್ ಮಾಡಿಕೊಂಡು ನಾನು ಇದನ್ನು ಮಿಕ್ಸ್ ಜಾರ್ಗೆ ಹಾಕಿ ರುಬ್ಬಿಟ್ಕೊಂಡಿದ್ದೆ. ಇವಾಗ ನಾನು ಎಣ್ಣೆ ಹಾಕಿದ್ ನೋಡಿ, ಎಲ್ಲ ಕಡಿಮೆ ಆಗ್ತಾ ಬಂತು, ಅಂದ್ರೆ ಈರುಳ್ಳಿ ಎಳಿತದೆ ಎಣ್ಣೆನ. ಇವಾಗ ನಾನೊಂದು 4 ಟೊಮೆಟೊ ತಗೊಂಡಿದ್ದೇನೆ ದೊಡ್ಡದು. ಇವಾಗ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಯಾವುದೇ ನೀರು ಹಾಕಬಾರ್ದು, ಈಗ ನೀರು ಬೇಯಬೇಕು ಟೊಮೆಟೊ, ಯಾಕಂದ್ರೆ ನಾವು ಸ್ಟೋರೇಜ್ ಮಾಡಿಕೊಳ್ಳೋದ್ರಿಂದ ಇದಕ್ಕೆ ನೀರು ಹಾಕಬಾರ್ದು. ಇದಕ್ಕೆ ನಾನೀಗ ಟರ್ಮರಿಕ್ ಹಾಕ್ತಾ ಇದ್ದೀನಿ, ಒಂದು 1/2 ಟೀ ಸ್ಪೂನ್ ಅಷ್ಟು. ಈಗ ನಾನು 2 ಬಾಡಿಗೆ ಮೆಣಸಿನಕಾಯಿನ ತಗೊಂಡಿದ್ದೇನೆ, ಇದನ್ನು ನಾನು ಕಟ್ ಮಾಡಿ ಈಗ ಹಾಕ್ತಾ ಇದ್ದೀನಿ. ಇದಕ್ಕೇನೆ ಹಾಗೇನೆ ಖಾರ ನೋಡ್ಕೊಂಡು ಹಾಕಿ, ನಾನು ಇದರಲ್ಲಿ ಇದು ಕಾಶ್ಮೀರ ಚಿಲ್ಲಿ ಪುಡಿ ಅಂತ ಹೇಳ್ತೀವಲ್ಲ, ಅದನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಹಾಕಿದ್ದೇನೆ. ಹಾಗೇನೆ ಸ್ವಲ್ಪ ಹಿಂಗು, ಹಿಂಗನ್ನ ಯೂಸ್ ಮಾಡ್ಕೊಂಡಿದ್ದೇನೆ. ಈಗ ನಾ ಅದು ಬೇಯ್ತಾ ಇರುವಾಗ ನಾವು ಸ್ವಲ್ಪ ಬೇಗ ಉಪ್ಪು ಹಾಕಬೇಕು. ನಾನು 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೇನೆ. ಹಾಗೇನೆ ಟೇಸ್ಟಿಗೋಸ್ಕರ ನಾನು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ನಾನು ಒಂದು ಹೀಗೆ ಮುಚ್ಚಿಡ್ತೀನಿ, ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಲಿ. ನಾವು ಸ್ವಲ್ಪ ಈ ಥರ ಫ್ರೆಶ್ ಮಾಡ್ತಾ ಇರಬೇಕು, ಆಗ ಇದು ಬೇಗನೆ ಆಗುತ್ತೆ ನಮಗೆ. ಈ ಥರ ಈ ಥರ ಮಾಡಿದರೆ ಸಾಕು ಫ್ರೆಶ್ಶು. ಒಂದು ಸ್ಪೂನಲ್ಲಿ ನೋಡಿ ಚೆನ್ನಾಗಿದೆ ಅದು.
ಓಕೆ, ನಮ್ಮದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್. ದೋಸೆ ಮತ್ತು ಇದು ಟೊಮೆಟೊ ಚಟ್ನಿನ ಇವತ್ತು ಬೆಳಿಗ್ಗೆ ಮಾರ್ನಿಂಗೆ ಬ್ರೇಕ್ಫಾಸ್ಟ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ.